ನನಗೆ ಹಾಕಿರುವಂತ ಅನ್ನ ನಿಮ್ಮ ಹತ್ರ ಹಂಚ್ಕೊಳಕ್ ಬಂದಿದ್ದೀನಿ. ನಿಸರ್ಗ ಡೈರಿ ಫಾರಂ ಅಂತ ನಯಾಜ್ ಅವರು ವ್ಯವಸ್ಥೆ ಇರ್ತಾರೆ. ನಾಳೆ ಹಸುಗಳು ಬರ್ತದವೆ, ಬನ್ನಿ ಹಸುಗಳನ್ನ ಹಾಕಿ ಮಾಡ್ಕೊಳ್ಳಿ. ನಾನು ಗ್ಯಾರಂಟಿ ಕೊಡ್ತೀನಿ ಹಸುಗಳು ತಗೊಳ್ಳಿ ಅಂತ ಫೋರ್ಸ್ ಮಾಡ್ತಾರೆ. ನಮ್ಮಲ್ಲಿ ಎರಡು ತಗೊಂಡಿರೋರು, ಮೂರು ತಗೊಂಡಿರೋರು, 20, 30, 40 ಹಸುಗಳು ತಗೊಂಡ್ ಮಾಡಿದ್ದಾರೆ. ಅವನೊಂದು ಯೂಟ್ಯೂಬ್ ಇದೆ ನಿಸರ್ಗ ಡೈರಿ ಫಾರಂ ಅಂತ, ಅದ್ರಲ್ಲಿ ನೋಡಿ ಅವ್ರು ಮಾತಾಡ್ತಾರೆ. ಅವ್ರು ಮಾತಾಡ್ತಾ ಎಂತ ಮುಳ್ಳಾಗ್ಬೇಕು. ನಯಾಜ್ ಅವ್ರು ಹೇಳ್ತಾರೆ, ನನಗೆ ದುಡ್ಡು ಎತ್ಕೊಂಡು ಬನ್ನಿ, ನಿಮ್ಗೆ ಒಂದು ಹಸು 40 ಲೀಟರ್ ಹಾಲು ಕೊಡುವಂತ ಹಸು ಬೇಕಾದ್ರೆ ನಾನು ಕೊಡಿಸ್ತೀನಿ ಅಂತ ಹೇಳ್ತಾರೆ. ಸಂಜೆ ಟೈಮಲ್ಲಿ ಹಸು ಲೋಡ್ ಮಾಡ್ಬೇಕಂದ್ರೆ ಬೆಳಿಗ್ಗೆನೇ ಅವ್ರು ಏನು ಮಾಡ್ತಾರೆ ಅಂದ್ರೆ ನಮ್ಮನ್ನ ಟಾರ್ಗೆಟ್ ಮಾಡ್ತಾರೆ. 1000 ಹಸು ಸೇಲ್ ಮಾಡಿದೀನಿ ಅಂದ್ರೆ ಕಮ್ಮಿ ಅಂದ್ರೆ 950% ಇದೇ ತರ ಆಗಿದೆ. ಹಸು ಕೊಡ್ತೀರ ನೀವು ಸರ್? ಅದೇ ರೀ, ನಾನ್ ಜವಾಬ್ದಾರಿ ಯಾಕಾಗುತ್ತೆ ಅದಕ್ಕೆ? ಪ್ರೂಫ್ ಇದೆ, ನಾನು ಕ್ಯಾಶ್ ಕೊಟ್ಟಿರೋದು, ಫೋನ್ ಪೇ ಮಾಡಿರೋದು ಎಲ್ಲ ನನ್ನ ಪ್ರೂಫ್. ಶಿವಮೊಗ್ಗದಲ್ಲಿ ನಿಂತ್ಕೊಂಡೆ ನಾನು ಬೆಂಗಳೂರು ನಿಮ್ಮನ್ನ ಎತ್ತಿಸ್ತೀನಿ ಅಂತ ಹೇಳ್ತಾರೆ ಅವರು. ಆ ಥರ ಇರುವಾಗ ನಾವು ಅವ್ರಿಗೆ ಅವ್ರ ವಿರುದ್ಧ ಕಂಪ್ಲೇಂಟ್ ಕೊಡೋಕ್ಕಾಗುತ್ತೆ ಸರ್? ನಾವು ಬದುಕಕ್ಕಾಗುತ್ತಾ? ಒಂದು ಎರಡು ಹಸು ಹೋಯ್ತಂದ್ರೆ ಅದಕ್ಕೆ ಏನ್ ಮಾಡಕ್ಕಾಗತ್ತೆ ಸರ್? ಒಂದು ಹೇಳಲ್ಲ, ನಮ್ ಜೊತೆ ಬಂದಿರ ಯಾವ ಸಿಂಹ ಸಾಲ್ ಬಂದಿಲ್ಲ ಸರ್. ಬಿಡ್ರಿ ಅವ್ರದೆಲ್ಲ ಬಿಡ್ರಿ, ನಿನ್ ಮಾತಾಡ್ರಿ. ಈ ವಿಡಿಯೋ ರಿಲೀಸ್ ಆದ್ಮೇಲೆ ನಮ್ಗೆ ಏನ್ ಮಾಡ್ಬಿಡ್ತಾರೆ ಅಂತ ತುಂಬಾ ಭಯ ಇದೆ ಸರ್.